ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ತೆಂಗಿನ ಎಣ್ಣೆನ ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಚುವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಮ್ಮ ಕೂದಲು ಹೇಗೆ ಚೆನ್ನಾಗಿ ಬೆಳೆಯುತ್ತೆ, ಅದರಿಂದ ಏನು ಉಪಯೋಗ, ಹಾಗೆ ನಮಗೆ ಬಿಳಿ ಕೂದಲನ್ನು ಹೇಗೆ ತಡೆಗಟ್ಬೋದು ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 2 ಲೀಟರಷ್ಟು ತೆಂಗಿನ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಎಡಿಬಲ್ ಅಂದರೆ ಅಡುಗೆಗೆ ಬಳಸೋಕ್ಕಾಗುವಂತಹ ಎಣ್ಣೆ, ಗಾಣದಿಂದ ಡೈರೆಕ್ಟ್ ತರಿಸ್ಕೊಂಡಿರುವಂತಹ ಎಣ್ಣೆ ಇದು. ಸೊ ಅದನ್ನು ನಾನು ಕರ್ಗಕ್ಕಿಟ್ಟಿದ್ದೀನಿ, ಅದು ಗಟ್ಟಿಯಾಗಿರುತ್ತಲ್ವ, ಹಾಗಾಗಿ ಅದಕ್ಕೆ ಈ ರೀತಿಯಾಗಿ ಸೊಪ್ಪುಗಳನ್ನ, ಈಗ ನೀವು ನೋಡ್ತಾ ಇರೋ ಸೊಪ್ಪುಗಳನ್ನ, ಹಾಗೆ ಮೆಂತ್ಯ, ಮೊದಲಿಗೆ ಎಣ್ಣೆ, ಅದಕ್ಕೆ ಒಂದು 25 ಗ್ರಾಮಷ್ಟು ಮೆಂತ್ಯ ಹಾಕಿ ಈ ಸೊಪ್ಪುಗಳನ್ನ, ಏನೇನು ಸೊಪ್ಪು ಅಂತಂದರೆ ಕರಿಬೇವಿನ ಸೊಪ್ಪು, ಮೆಹಂದಿ ಸೊಪ್ಪು, ಬಿಳಿ ದಾಸವಾಳದ ಎಲೆ, ಕೆಂಪು ದಾಸವಾಳದ ಎಲೆ, ಬಿಳಿ ದಾಸವಾಳ, ಕೆಂಪು ದಾಸವಾಳ, ಒಂದೇ ಲಗದ ಸೊಪ್ಪು, ಹಾಗೆ ಭೃಂಗರಾಜದ ಎಲೆ, ಹೂ ಸಮೇತ ಭೃಂಗರಾಜ ಹಾಕಬೇಕು, ಹಾಗೆ ತುಳಸಿ ಎಲೆಗಳು, ತುಳಸಿ ಎಲೆಯಿಂದ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಹೋಗುವಂಥದ್ದು, ಇದೆಲ್ಲನೂ ಈ ಸೊಪ್ಪುಗಳನ್ನ ಹಾಕಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಕುದಿಸ್ಕೊತಾ ಇದ್ದೀನಿ. ಸುಮಾರು 20-25 ನಿಮಿಷಗಳ ಕಾಲ ಇದನ್ನು ನಾವು ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ಏನೋ ಅಡುಗೆ ಮಾಡ್ತಾಯಿದ್ರೆ ಅಥವಾ ಸಂಜೆ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಆ ಟೈಮಲ್ಲಿ ನೀವು ಇದನ್ನೆಲ್ಲ ಸೊಪ್ಪುಗಳನ್ನ ರೆಡಿ ಮಾಡಿಟ್ಕೊಂಡು ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನಂತಂದರೆ, ಈ ಎಣ್ಣೆಗೆ ನೀವು ಬಾದಾಮಿ ಎಣ್ಣೆ ಸಹ ಹಾಕ್ಕೋಬೋದು, ಹಾಗೆ ಆಲಿವ್ ಆಯಿಲ್ ಸಹ ಹಾಕ್ಕೋಬೋದು. ಬಟ್ ನಿಮ್ಮ ನೆನಪಲ್ಲಿರಲಿ, ಎಡಿಬಲ್ ಆಯಿಲ್ ಅಷ್ಟೇ ಬಳಸ್ಕೊಳ್ಳಿ, ಯಾಕಂದರೆ ಪ್ರಿಸರ್ವೇಟಿವ್ಸು, ಯಾವುದೇ ರೀತಿ ಕೆಮಿಕಲ್ಸು ಇರೋದಿಲ್ಲ ಎಡಿಬಲ್ ಆಯಿಲ್ಸಲ್ಲಿ ಅನ್ನೋದು ರೀಸನಿಗೆ ಅಷ್ಟೇ. ಸೊ ನಾನಿವಾಗ ಒಂದು ಸ್ವಲ್ಪ ಕುದೀತಾ ಇದೆ ಅಂತ ಅನ್ನುವಾಗ ಕೈ ಆಡಿಸ್ತಾ ಇರ್ತೀನಿ. ಹಾಗೆ ಹರಳೆಣ್ಣೆ ಇದು, ಕ್ಯಾಸ್ಟರ್ ಆಯಿಲ್ಲು, ಒಂದು 200 ml, 2 ಲೀಟರ್ಗೆ ಒಂದು 200 ml ಹರಳೆಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಬಾದಾಮಿ ಎಣ್ಣೆ ಮತ್ತು ಆಲಿವ್ ಆಯಿಲ್ನ ಹಾಕ್ತೀರಾ ಅಂತಂದರೆ ಅದನ್ನು ಅಷ್ಟೇ 200 ml ನೀವು ಹಾಕ್ಕೊಬೋದು. ಇದು ಟೆಸ್ಟೆಡ್ ಆ್ಯಂಡ್ ಟ್ರಯಲ್ ಮಾಡಿರುವಂಥದ್ದು. ಆ್ಯಂಡ್ ನಾವು ಇದನ್ನು ಪ್ರತಿನಿತ್ಯ ಕಳೆದ 3 ವರ್ಷದಿಂದ ಬಳಸ್ತಾ ಇದ್ದೀವಿ. ಇದು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಇದು ಸಿಕ್ಕಾಬಟ್ಟೆ ಎಫೆಕ್ಟ್ ತಂದಿದೆ, ಕೂದಲು ಉದುರುತ್ತಾ ಇದ್ದಿದ್ದು ಕೂದಲು ಕಡಿಮೆ ಆಗಿದೆ. ಆ್ಯಂಡ್ ಈ ಫ್ರಂಟಲ್ಲಿ ಹೇರ್ ಲೈನ್ ಇರುತ್ತಲ್ವ, ಅಲ್ಲಿ ತಿನ್ನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಅದೆಲ್ಲ ಕಡಿಮೆ ಆಗಿದೆ. ಆ್ಯಂಡ್ ಬಿಳಿ ಕೂದಲುಗಳು ಮಾತೇ ಇಲ್ಲ ಹೇಳಬೇಕಂದ್ರೆ. ಸೊ ಇದೆಲ್ಲವೂ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಅದಿಲ್ಲ, ಇದು ಸಿಗಲ್ಲ ಅನ್ನೋಂಥದ್ದಿಲ್ಲ. ಈ ಎಲ್ಲ ಸೊಪ್ಪುಗಳನ್ನ ಯಾವುದೇ ಊರಿಗೆ ಹೋದರೂ ಸಿಗುವಂಥದ್ದು. ಆ್ಯಂಡ್ ನೀವು ಸುಮ್ಮನೆ ಎಲ್ಲೋ ಟ್ರಿಪ್ ಹೋಗ್ತಾಯಿದ್ರು ಈ ಸೊಪ್ಪುಗಳನ್ನ ಹುಡ್ಕೊಂಡೋದ್ರೆ ಖಂಡಿತ ಸಿಗುತ್ತೆ. ಸೊ ನಾನು ಫಸ್ಟ್ ಮಾಡುವಾಗ ಈ ಎಣ್ಣೆನ ಲೈಕ್ ಮೈಸೂರು ಸಿಟಿಯಲ್ಲಿ ಹುಡ್ಕೊಂಡೋಗಿ ತಂದಿದ್ದಿದ್ದು, ಎಲ್ಲೋ ಇನ್ಯಾವುದೋ ಹಳ್ಳಿಗೆ ಹೋಗಿ ಎಲ್ಲ ಸಿಕ್ಕಿತ್ತು, ಅದೇ ಖುಷಿ. ಇದರಿಂದ ಇನ್ನು ಭೃಂಗರಾಜ ಮತ್ತು ಇದನ್ನು ಹಾಗೆ ಒಂದೆಲ್ಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಈಗ ನೀವು ಭೃಂಗರಾಜ ಎಲೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದ್ರದ್ದು ಹೂ ಸಮೇತ ಹಾಕಿ ತುಂಬ ಒಳ್ಳೆಯದು. ನಾನು ಅದೇ ರೀತಿ ತಂದಿದ್ದೆ. ಸೊ ಚೆನ್ನಾಗಿ ಒಂದು 20-25 ನಿಮಿಷ ಕುದಿಸಿದ ಮೇಲೆ ಆ ಎಲೆಗಳದೆಲ್ಲ ಸತ್ವ ಎಣ್ಣೆ ಹೀರ್ಕೊಂಡಿದೆ. ಅದಾದ ನಂತರ ಆ ಎಣ್ಣೆ ಆರಿದ ಮೇಲೆ ಅದನ್ನು ನಾವು ಸೋಸಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಸುಮಾರು 7-8 ತಿಂಗಳುಗಳ ಕಾಲ ಈ ಎಣ್ಣೆ ಬಳಸ್ಕೋಬೋದು ಮನೆಯವರೆಲ್ಲರೂ. 2 ಲೀಟರ್ ಎಣ್ಣೆಯಲ್ಲಿ ಹೇಗೆ ಮಾಡೋದು, ತಲೆ ಕೂದಲು ಉದುರದೇ ಇರೋಂಥದ್ದು ಕಡಿಮೆ ಆಗ್ತಾ ಬರುತ್ತೆ, ಆಬ್ವಿಯಸ್ಸಾಗಿ 100% ಕಡಿಮೆ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ಇದನ್ನು ಅಂತ ಹೇಳ್ತೀನಿ. ಆ್ಯಂಡ್ ಈ ಎಣ್ಣೆ ಹೇಳ್ಕೊಟ್ಟಿದ್ದ ನಮ್ಮ ಅಕ್ಕಂಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಬಾಯ್ ಬಾಯ್.